الله أكبر الله أكبر ಹಿಂದೂ ಧರ್ಮದ ದೇವಸ್ಥಾನಗಳ ಒಳಭಾಗದಿಂದ ಓಂ ಶಾಂತಿ ಎಂಬ ಮಂತ್ರವು ಕೇಳುವಾಗ ಅಥವಾ ಭಜನೆಗಳು ಕೇಳುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಹಿಂದೂ ಧರ್ಮದ ದೇಗುಲವಿದೆ ಬೆಳಗ್ಗೆ ಭಜನೆಗಳು ಕೇಳ್ತಾ ಇವೆ ಇಷ್ಟರ ತನಕ ನನಗೆ ಅದೊಂದು ಅಲರ್ಜಿಯಾಗಿ ನನಗೆ ಕಾಣಲಿಲ್ಲ ಆ ಭಜನೆ ಕೇಳುವಾಗ ನಮಗೂ ಕೂಡ ಸಂತೋಷವಾಗುತ್ತದೆ ಕಾರಣ ಶಾಂತಿಯ ಸಂದೇಶ ಸೌಹಾರ್ದತೆಯ ಸಂದೇಶ ಹಿಂದೂ ಧರ್ಮೀಯದ ಆರಾಧನಾ ಕೇಂದ್ರಗಳು ಇಸ್ಲಾಂ ಧರ್ಮದ ಮಸೀದಿಗಳಿಂದ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂದು ಹೇಳಿದರೆ ಅದರ ಅರ್ಥವೇನು ಅಲ್ಲಾಹು ಅಕ್ಬರ್ ಅಲ್ಲಾಹನು ದೊಡ್ಡವನು ಮುಸಲ್ಮಾನರಾದ ನಾವು ಯಾರು ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಅಲ್ಲಾಹನ ದಾಸರು ನಂತರ ಅಶ್ಹದು ಅಲ್ಲ ಇಲಾಹ ಇಲ್ಲಲ್ಲಾ ಅಶ್ಹದು ಅಲ್ಲ ಇಲಾಹ ಇಲ್ಲಲ್ಲಾ ನಾನು ಲಾ ಇಲಾಹ ಇಲ್ಲಲ್ಲಾ ಎಂಬ ಸಂದೇಶದ ಮೇಲೆ ನಂಬಿಕೆಯನ್ನಿಡ್ತಾ ಇದ್ದೇನೆ ಯಾರನ್ನೂ ಕೂಡ ನಂಬಿಕೆ ಇಡಲು ಬಲವಂತ ಮಾಡ್ತಾ ಇಲ್ಲ ಈ ಅಜಾನಿನ ಅರ್ಥವೇನೆಂದು ಹೇಳಬೇಕಾದದ್ದು ನಾವು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ಎಂದು ಹೇಳಿದರೆ ಅರಬಿ ಪದದ ಅರ್ಥ ಲಾ ಇಲಾಹ ಇಲ್ಲಲ್ಲಾ ಎಂಬ ಇಸ್ಲಾಮಿನ ವಿಶ್ವಾಸದ ಮೇಲೆ ನಾನು ನಂಬಿಕೆಯನ್ನು ಇಡ್ತಾ ಇದ್ದೇನೆ ಎಲ್ಲರೂ ನಂಬಿಕೆ ಇಡಬೇಕು ಅಂತ ಯಾರ ಹತ್ರ ಒತ್ತಾಯ ಮಾಡ್ತಾ ಇಲ್ಲ ವಶದು ಅನ್ನ ಮುಹಮ್ಮದ ರಸೂಲುಲ್ಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಸೂಲುಲ್ಲಾಹಿ ಅಲ್ಲಾಹನ ಪ್ರವಾದಿ ವರಿಯರು ಪ್ರವಾಚಕರು ಎಂಬ ಆ ಒಂದು ದೊಡ್ಡ ಸಂದೇಶದ ಮೇಲೆ ನಾನು ನಂಬಿಕೆಯನ್ನು ಇಡ್ತಾ ಇದ್ದೇನೆ ನಂತರ ಹಯ್ಯಾಲ ಸ್ವಲಾ ಆ ನಂಬಿಕೆಯನ್ನಿಟ್ಟಂತಹ ಮುಸಲ್ಮಾನರೊಂದಿಗೆ ನೀವು ಮಸೀದಿಯತ್ತ ಬಂದು ನಮಾಜ್ ಮಾಡಿರಿ ಎಲ್ಲರನ್ನು ಕರೆದು ಮಸೀದಿಯತ್ತ ಬಂದು ನಮಾಜ್ ಮಾಡಕ್ಕಲ್ಲ ಹಯ್ಯಾಲ ಸ್ವಲಾ ಈ ನಂಬಿಕೆ ಇರುವ ಮುಸಲ್ಮಾನರೇ ನೀವು ಪುರುಷರಾದ ನೀವು ಮನೆಯಲ್ಲಿ ನಮಾಜ್ ಮಾಡಬೇಕಾದವರಲ್ಲ ಹಯ್ಯಾಲ ಸ್ವಲಾ ಬನ್ನಿ ಮಸೀದಿಗೆ ಬನ್ನಿ ನಮಾಜ್ ಮಾಡಿ ಹಯ್ಯಾಲ ಫಲಾ ಆ ರೀತಿ ನೀವು ವಿಶ್ವಾಸವಿಟ್ಟಂತಹ ನಿಮ್ಮ ಮಸೀದಿ ಆ ಮಸೀದಿಯ ಮೇಲೆ ನೀವು ನಮಾಜ್ ಮಾಡಿದರೆ ಅಲ್ಲಿ ಬಂದು ನಮಾಜ್ ಮಾಡಿದರೆ ಖಂಡಿತವಾಗಿ ನೀವು ವಿಜಯಿಗಳಾಗುತ್ತೀರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹನು ದೊಡ್ಡವನು ಲಾ ಇಲಾಹ ಇಲ್ಲಲ್ಲಾ ಆ ಅಲ್ಲಾಹನ ಮೇಲೆ ನಾನು ನಂಬಿಕೆಯನ್ನು ಇಡುತ್ತೇನೆ ಇಷ್ಟು ಮಾತ್ರ ಇರೋದು ವಿನಃ ಎಲ್ಲ ಧರ್ಮೀಯರಿಗೂ ಕೂಡ ಬಲವಂತ ಮಾಡುವಂತಹ ಒಂದು ಸಂದೇಶ ಎಲ್ಲೂ ಕೂಡ ಅಜಾನ್ನಲ್ಲಿ ಇಲ್ಲ ಎಂದು ನಾನು ನನ್ನ ಶಬ್ದವನ್ನು ಶ್ರವಿಸುತ್ತಿರುವ ಇತರ ಧರ್ಮೀಯರೊಂದಿಗೆ ಬಹಳ ಸ್ನೇಹಪೂರ್ವಕ ಹೇಳುತ್ತಾ ನಾನು ನನ್ನ ಮಾತುಗಳಿಗೆ ಕಡಿವಾಣ ಹಾಕುತ್ತೇನೆ ಕೆಲವು ಜಾಗಗಳಲ್ಲೆಲ್ಲ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಕುರಾನಿನಲ್ಲಿ ಎಲ್ಲ ಹಿಂದೂಗಳನ್ನು ಕೂಡ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕುರಾನಿನಲ್ಲಿ ಆ ರೀತಿ ನಿಜ ಅಂತ ಹೇಳೋದಾದ್ರೆ ಇದನ್ನು ಕೇಳುವಾಗ ನಮಗೆ ತುಂಬಾ ಏನು ಒಂದು ಹೆದರಿಕೆ ನಮ್ಮ ಈ ದೇಶದ ಸೌಹಾರ್ದತೆ ಎಲ್ಲಿ ನಷ್ಟ ಹೊಂದಿ ಹೋಗುತ್ತದೆ ಅಂತ ಕಾರಣ ಈ ಕುರಾನಿನಲ್ಲಿ ಹಿಂದೂಗಳನ್ನು ಕೊಲ್ಲಬೇಕು ಎಂದು ಹೇಳಿದರೆ ಹಿಂದೂಗಳು ಸುಮ್ಮನೆ ಬಿಡ್ತಾರೆ ಅಥವಾ ಹಿಂದೂ ಧರ್ಮದಲ್ಲಿ ಆ ರೀತಿಯ ಸಂದೇಶ ಇದೆಯಾ ಇಲ್ಲ ಕ್ರೈಸ್ತ ಧರ್ಮದಲ್ಲಿ ಇಲ್ಲ ಕುರಾನಿನಲ್ಲಿ ಏನು ಇದೆ ಎಂದು ಹೇಳಬೇಕಾದದ್ದು ಕುರಾನನ್ನು ಕಲಿತ ಭಗವದ್ಗೀತೆ ನನಗೆ ಕಲಿಬಹುದು ಮಹಾಭಾರತ ನನಗೆ ಕಲಿಬಹುದು ಆದರೆ ನಿಜವಾದ ಭಗವದ್ಗೀತಾ ಅರ್ಥವಾಗುವುದು ಹಿಂದೂಗಳಿಗೆ ಮಾತ್ರ ನಿಜವಾದ ಸ್ವಾಮೀಜಿಗಳಿಗೆ ನಾನು ಹೇಳಿದಲ್ವಾ ಎಲ್ಲ ಹಿಂದೂ ಧರ್ಮೀಯರಿಗೆ ಭಗವದ್ಗೀತೆಯ ಸಂದೇಶ ಸಂಪೂರ್ಣವಾಗಿ ಗೊತ್ತಿದೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಕುರಾನಿನ ಸಂಪೂರ್ಣವಾದ ಸಂದೇಶ ಎಲ್ಲ ಮುಸಲ್ಮಾನರಿಗೂ ಗೊತ್ತಿದೆ ಎಂದು ಹೇಳುವಂತಹ ಒಂದು ಧೈರ್ಯ ನನಗೂ ಇಲ್ಲ ಅದರ ಬಗ್ಗೆ ತಿಳುವಳಿಕೆ ಇರುವಂತಹ ಧರ್ಮಗುರುಗಳಿದ್ದಾರೆ ನಮ್ಮ ಶೇಖುನ ಜೈನುಲ್ ಉಲಮಾ ಉಸ್ತಾದರವರು ಅದರ ಬಗ್ಗೆ ಆಳವಾದ ಜ್ಞಾನವನ್ನು ಕಲಿತು ಇವತ್ತು ದಕ್ಷಿಣ ನಮ್ಮ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಈ ಮೂರು ಜಿಲ್ಲೆಗಳಲ್ಲಿ ಹಲವಾರು ನಮ್ಮ ಮಸೀದಿ ಮೊಹಲ್ಲಾಗಳ ಖಾಜಿ ಸುಪ್ರೀಂ ಅವರು ಈ ಮೂರು ಜಿಲ್ಲೆಗಳಲ್ಲೂ ಕೂಡ ಈ ಮಸೀದಿಗಳಲ್ಲಿ ಏನೆಲ್ಲ ನಡೆಯಬೇಕು ಏನೆಲ್ಲ ವಿಚಾರಗಳು ನಡೆಯಬೇಕು ಎಂಬುದಕ್ಕೆ ನಾಯಕತ್ವವನ್ನು ನೇತೃತ್ವವನ್ನು ಕೊಡುವವರು ನಮ್ಮ ಆಧ್ಯಾತ್ಮಿಕ ನಾಯಕರಾದಂತಹ ಶೇಖುನ ಜೈನುಲ್ ಉಲಮಾ ಮಾಣಿ ಉಸ್ತಾದರವರಾಗಿದ್ದಾರೆ ನಾನು ಹೇಳಿ ಬರ್ತಾ ಇರೋದು ಅವರಿಗೆ ಗೊತ್ತು ಅವರತ್ತ ಬಂದು ನೀವು ಕೇಳಿ ಇಸ್ಲಾಮಿನಲ್ಲಿ ಹಿಂದೂಗಳನ್ನು ಮುಸಲ್ಮಾನರಲ್ಲರನ್ನು ಎಲ್ಲರನ್ನು ಕೂಡ ಕೊಂದು ಹಾಕಬೇಕು ಎಂಬ ಸಂದೇಶ ಇದೆಯಾ ಇಲ್ಲ ಖಂಡಿತವಾಗಿಯೂ ಇಲ್ಲ ಕೆಲವರು ಅದನ್ನು ಹೇಳುವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿ ನಂತರ ಊರಿನಲ್ಲಿರುವ ಎಲ್ಲ ಕೋಮು ಸೌಹಾರ್ದತೆಗಳ ಧಕ್ಕೆ ಉಂಟು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಇದಕ್ಕೆ ವಿರುದ್ಧವಾಗಿ ಎಲ್ಲ ಧರ್ಮೀಯರು ಪ್ರೀತಿಯಿಂದ ಪ್ರೇಮದಿಂದ ನಾನು ಯಾವಾಗಲೂ ಕೂಡ ಹೇಳುವಂತ ಒಂದು ಮಾತು ಇದೆ ಅದನ್ನು ಹೇಳಿಕೊಳಗೊಳಿಸ್ತಾ ಇದ್ದೇನೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿದ ಒಂದು ಮಾತು ಇದೆ ಅವರ ಹತ್ರ ಮಕ್ಕಳೆಲ್ಲ ಬಂದು ಒಂದು ಶಾಲಾ ವಠಾರಕ್ಕೆ ಹೋದಾಗ ಅವರ ಹತ್ರ ಮಕ್ಕಳು ಬಂದು ಕೇಳ್ತಾ ಇದ್ದಾರೆ ತಾವು ಯಾತಕ್ಕಾಗಿ ಕೂಗಲನ್ನು ಈ ರೀತಿ ಕೂದಲನ್ನು ಬಿಡ್ತಾ ಇರೋದು ಕಟ್ ಮಾಡಿದ್ರೆ ತುಂಬಾ ಹ್ಯಾಂಡ್ಸಮ್ ಗೈಯಾಗಿ ತಮ್ಮನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ವಾ ಆಗ ಅವರು ಹೇಳಿದಂತ ಮಾತು ಐ ಆಮ್ ನಾಟ್ ಎ ಹ್ಯಾಂಡ್ಸಮ್ ಗೈ
ನಾನೊಬ್ಬ ಹ್ಯಾಂಡ್ಸಮ್ ಗೈ ಏನು ಅಲ್ಲ, ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ ಹೆಲ್ಪ್. ಯಾರಿಗಾದರೂ ಸಹಾಯ ಅಗತ್ಯವಿದೆಯಾ? ಎಲ್ರಿಗೂ ಕೂಡ ನಾನು ಸಹಾಯ ಮಾಡಲು ಸದಾ ಸಿದ್ಧನಾಗಿದ್ದೇನೆ. ನಂತರ ಅವರು ಹೇಳಿದ ಒಂದು ಮಾತು ಇದೆ, ಬಿಕಾಸ್ ಬ್ಯೂಟಿ ಇನ್ ದ ಹಾರ್ಟ್ ನಾಟ್ ಇನ್ ದ ಫೇಸ್. ನಿಜವಾದ ಸೌಂದರ್ಯ ಎಂಬುದು ಅದು ಖಂಡಿತವಾಗಿಯೂ ನಮ್ಮ ಮುಖದಲ್ಲಲ್ಲ, ಬದಲಾಗಿ ನಮ್ಮ ಹೃದಯದಲ್ಲಾಗಿದೆ. ಆದ್ದರಿಂದಲೇ ವಿ ಕಾಂಟ್ ಹೆಲ್ಪ್ ಎವ್ರಿವನ್. ಎಲ್ಲರನ್ನೂ ಸಹಾಯ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ, ಇದೆಯಾ? ಎಲ್ರಿಗೂ ಕೂಡ ಸಹಾಯ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಬಟ್ ಎವ್ರಿವನ್ ಕ್ಯಾನ್ ಹೆಲ್ಪ್ ಸಮ್ವನ್. ಎಲ್ಲರೂ ಕೂಡ ಕೈಜೋಡಣೆ ಮಾಡಿದರೆ ಯಾರಿಗಾದರೂ ನಮ್ಮಿಂದ ಒಂದು ಉಪಕಾರ ಸಿಗಲು ಸಾಧ್ಯವಿದೆ. ಆದ್ದರಿಂದ ಈ ಎವ್ರಿವನ್ ಎಂಬುದರಲ್ಲಿ ಎಲ್ಲ ಹಿಂದೂ ಧರ್ಮೀಯರ ನನ್ನ ಆತ್ಮೀಯರಾದ ಸ್ನೇಹಿತರು, ಕ್ರೈಸ್ತರು, ಮುಸಲ್ಮಾನರು, ಎಲ್ಲ ಧರ್ಮೀಯರು ಕೂಡ ಕೈಜೋಡಿಸುವುದಾದರೆ ಖಂಡಿತವಾಗಿಯೂ ಈ ದೇಶವನ್ನು ಅತ್ಯಂತ ಉದಾತ್ತವಾದಂತಹ ಒಂದು ದೇಶವನ್ನಾಗಿ ಮಾರ್ಪಡಿಸಲು ನಮ್ಮಿಂದ ಸಾಧ್ಯವಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಮಾತ್ರ ಹೇಳುತ್ತಾ